ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತೊಂದು ಸ್ನ್ಯಾಕ್ಸ್ ಐಟಮ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಟೀ ಕಾಫಿ ಜೊತೆಗೆ ಸೂಪರ್ ಆಗಿರುತ್ತೆ. ನೋಡಿದ್ರೆ ಅನಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಟೆಕ್ಸ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ತುಂಬ ಕ್ರಂಚಿ ಆಗಿದೆ, ಒಳಗಡೆ ಎಲ್ಲ ಸ್ಮೂತ್ ಆಗಿದೆ, ಮೇಲೆ ಎಲ್ಲ ಕ್ರಂಚಿಯಾಗಿ ತುಂಬ ಚೆನ್ನಾಗಿದೆ. ಹಾಗಿದ್ರೆ ಯಾವುದಿದು ಸ್ನ್ಯಾಕ್ಸ್ ಐಟಮ್, ಏನಿದು, ಏನ್ದ್ರಲ್ಲಿ ಮಾಡಿರೋದು ಅಂತೆಲ್ಲ ನಿಮಗೆ ಕ್ಯೂರಿಯಾಸಿಟಿ ಅನಿಸ್ತಾ ಇದೆ ಅಲ್ವಾ. ಹಾಗಿದ್ರೆ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಈ ಸ್ನ್ಯಾಕ್ಸ್ ಅಂತ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಹೆಲ್ದಿ ಮತ್ತು ಟೇಸ್ಟಿ ಆಗಿರೋವಂತಹ ಕಟ್ಲೆಟ್ಟಿಗೆ ಮೊದಲಿಗೆ ನಾನು ಸಣ್ಣದಾಗಿರೋವಂಥ ಒಂದು ಬ್ರೊಕೊಲಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋ ಅಂತ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಈ ನೀರು ಸ್ವಲ್ಪ ಚೆನ್ನಾಗಿ ಕುದಿಯುವಾಗ ಅದಕ್ಕೆ ಬ್ರೊಕೊಲೀಸ್ ಹಾಕ್ಕೊಳ್ತೀನಿ. ನೀರು ಕುದೀತಾ ಇದೆ, ಈಗ ಬ್ರೊಕೊಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 60-70% ಕುಕ್ ಆಗಬೇಕು, ಅಷ್ಟು ಬಾಯ್ಲ್ ಆಗಬೇಕು. ಬೇಗ ಆಗಿಬಿಡುತ್ತೆ, ಒಂದು 5 ಮಿನಿಟ್ಸ್ ಒಳಗಡೆ ಇದಾಗ್ಬಿಡುತ್ತೆ. ಬ್ರೊಕೊಲೀಸ್ ಎಲ್ಲ ಈಗ ಒಂದು ಸ್ವಲ್ಪ ಅಂದರೆ ಒಂದು 70-80% ಕುಕ್ ಆಗಿದೆ. ಈಗ ಇದನ್ನು ಆಫ್ ಮಾಡಿ ಇದನ್ನು ಕೂಲ್ ಆಗೋದಕ್ಕೆ ಬಿಡ್ತೀನಿ. ಬ್ರೊಕೊಲೀಸ್ ಎಲ್ಲ ಚೆನ್ನಾಗಿ ಕೂಲ್ ಆದಮೇಲೆ ಅದರಲ್ಲಿರೋ ನೀರನ್ನೆಲ್ಲ ಶೋಧಿಸ್ಕೊಂಡು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಬೇಯಿಸಿಟ್ಕೊಂಡಿರೋವಂತಹ 2 ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ರೊಕ್ಲಿ ಮತ್ತು ಆಲೂಗಡ್ಡೆನ ಎರಡನ್ನು ಸಹ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಅಗತ್ಯ ಇರೋವಂಥ ಸ್ಪೈಸಸ್ನೆಲ್ಲ ಹಾಕ್ಕೊಳ್ತೀನಿ. ಮೊದಲನೇದಾಗಿ ಸಣ್ಣ ಕಟ್ ಮಾಡ್ಕೊಂಡಿರೋವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರ ಬೈಂಡಿಂಗ್ಗೆ ಅಂತ ಸ್ವಲ್ಪ ಚಿರೋಟಿ ರವೆನ ಬರೆಸ್ಕೊಳ್ತಾ ಇದ್ದೀನಿ, 1-2 ಟೇಬಲ್ಸ್ಪೂನಷ್ಟು. ಅದರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಹಚ್ಚಮೆಣ್ಸಿನ ಪುಡಿ, ಸ್ವಲ್ಪ 1/2 ಟೀಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹದ ನೋಡಿಕೊಂಡು ಇನ್ನು ಸ್ವಲ್ಪ ರವೆ ಅಥವಾ ಕಡಲೆ ಹಿಟ್ಟು ಬೇಕಾದರೆ ಹಾಕ್ಕೊಳ್ಬೋದು. ಇದಕ್ಕೆ ನೀರೇನು ಸೇರಿಸೋದಿಲ್ಲ, ಗಟ್ಟಿಯಾಗಿರಬೇಕು ಕಟ್ಲೆಟ್ ಶೇಪ್ ಕೊಡೋದಕ್ಕೆ. ಹಿಟ್ಟೆಲ್ಲ ಕಲಸ್ಕೊಂಡಿದ್ದಾಗಿದೆ, ಈಗ ನಾವು ಕಟ್ಲೆಟ್ ಶೇಪ್ನ ಕೊಡೋಣ. ಅದಕ್ಕೆ ಅಂತ ಸ್ವಲ್ಪ ಕೈನ ಒದ್ದೆ ಮಾಡ್ಕೊಳ್ಬೋದು ಅಥವಾ ಎಣ್ಣೆ ಹಚ್ಕೊಳ್ಬೋದು. ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈಗ ಈ ಹಿಟ್ಟಿಂದ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ಲೆಟನ್ನು ನಾವು ಮಾಡ್ಕೊಳ್ಬಹುದು. ನೋಡಿ ಉಂಡೆ ಮಾಡಿ ಈ ಥರ ಅಂಗೈ ಮೇಲೆ ಇಟ್ಕೊಂಡು ಸ್ವಲ್ಪ ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಕಟ್ಲೆಟ್ ಶೇಪ್ ಬರುತ್ತೆ. ಇನ್ನೂ ಒಂದು ಶೇಪ್ ಕೂಡ ಮಾಡ್ಬೋದು ಈ ಥರ, ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ತಟ್ಕೊಂಡು ಈ ಥರ ಶೇಪಲ್ಲಿ ಕೂಡ ಮಾಡ್ಕೊಳ್ಬಹುದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಶೇಪಲ್ಲಿ ಕಟ್ಲೆಟನ್ನು ಮಾಡ್ಕೊಳ್ಬಹುದು. ಈಗ ನಾನು ಇಲ್ಲಿರೋವಂತಹ ಎಲ್ಲ ಹಿಟ್ಟಲ್ಲೂ ಸಹ ಈ ಥರ ಉಂಡೆ ಮಾಡಿ ಕಟ್ಲೆಟ್ ಶೇಪ್ಗಳನ್ನ ಮಾಡಿಟ್ಕೊಳ್ತೀನಿ. ಯಾವುದೇ ತರಕಾರಿನ ಬಳಸಿ ಕೂಡ ನೀವು ಈ ಥರ ಕಟ್ಲೆಟ್ಸ್ನ ಮಾಡ್ಕೊಳ್ಬಹುದು. ತರಕಾರಿ ತಿನ್ನೋದಿಲ್ಲ ಮಕ್ಕಳು, ಪಲ್ಯ ಮಾಡಿದ್ರೆ ಅಥವಾ ಸಾಂಬಾರು ಮಾಡಿದ್ರೆ ಅಥವಾ ರೈಸಲ್ಲಿ ಹಾಕಿದ್ರೆ ಅಂದರೆ ಈ ಥರ ಕಟ್ಲೆಟ್ಸ್ ಮಾಡಿಕೊಟ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತುಂಬ ಇಷ್ಟಪಟ್ಟು ತಿಂತಾರೆ.
ಈಗ ಕಟ್ಲೆಟ್ಸ್ನೆಲ್ಲ ಶ್ಯಾಲೋ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ದಪ್ಪ ತಳ ಇಡೋದು ಇಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ತೆಳುವಾಗಿರೋಂಥ ತವ ಆ ಥರ ಇಟ್ಟರೆ ಬೇಗ ಮೇಲಿಂದೆಲ್ಲ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಇನ್ನು ಅಷ್ಟು ಬೆಂದಂಗಿರಲ್ಲ. ಸೊ ಅದಕ್ಕೆ ಇದನ್ನ ಇಡೋವಾಗ ಸ್ವಲ್ಪ ದಪ್ಪ ತಳ ಇಡೋವಂಥ ಫ್ರೈ ಪ್ಯಾನ್ ಇಡಬೇಕು. ಈ ಫ್ರೈ ಪ್ಯಾನ್ಗೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಳ ಎಲ್ಲ ಒಂದು ಸ್ವಲ್ಪ ಆಗೋಷ್ಟು ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು. ಎಣ್ಣೆ ಬಿಸಿಯಾಗಿದೆ, ಈಗ ಈ ಕಟ್ಲೆಟ್ಸ್ನೆಲ್ಲ ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಒಂದು 6-7 ಕಟ್ಲೆಟ್ಸ್ನ ಮಾಡ್ಕೊಳ್ಬೋದು. ನೀಟಾಗಿ ಹೀಗೆ ಜೋಡಿಸ್ಕೊಳ್ಬೇಕು. ತುಂಬ ಹೈ ಫ್ಲೇಮ್ ಬೇಡ, ಮೀಡಿಯಂ ಫ್ಲೇಮ್ ಇದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು ಸೈಡ್ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಇನ್ನೊಂದು ಸೈಡ್ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಒಂದು ಕಡೆ ಎಲ್ಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಹೀಗೇ ಎರಡೂ ಕಡೆನೂ ಬೇಯಿಸ್ಕೋಬೇಕು. ಸಂಜೆ ಟೀ ಅಥವಾ ಕಾಫಿ ಕುಡಿಯುವಾಗ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸ್ತಾ ಇರುತ್ತೆ. ಹೊರಗಡೆಯಿಂದ ನಾವು ಯೂಶಲಿ ಸ್ನ್ಯಾಕ್ಸ್ ತೊಗೊಬರ್ತೀವಿ, ಅದೆಷ್ಟು ಹೈಜಿನಿಕ್ ಆಗಿರುತ್ತೋ ಗೊತ್ತಿಲ್ಲ, ಅದು ಯಾವಾಗೋ ಅಪರೂಪಕ್ಕೆ ಒಂದ್ಸಲ ತೊಗೊಂಬರಕ್ಕೆ ಸರಿ ಹೋಗುತ್ತೆ. ಆದರೆ ಈ ಥರ ಮನೇಲೇ ಏನಾದರೂ ಮಾಡಿದಾಗ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈಗ ಎರಡೂ ಕಡೆಯೂ ನಮ್ಮ ಬ್ರೊಕೊಲಿ ಕಟ್ಲೆಟ್ ಸೂಪರಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋಬೋದು. ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಈವ್ನಿಂಗ್ ಟೀ ಕಾಫಿ ಜೊತೆಗೆ ಸೂಪರಾಗಿರೋಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಸಹ ಈ ಥರ ಕಟ್ಲೆಟ್ನ ಒಂದ್ಸಲಿ ಮಾಡ್ಕೊಳ್ಳಿ, ಅದರ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ಸೂಪರಾಗಿರೋಂಥ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ.